ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಏನು ರಮ್ಯ, ಬ್ಯಾಗ್ ಎಲ್ಲ ಇಟ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀರಾ? ಎಸ್ ಫ್ರೆಂಡ್ಸ್, ತುಂಬ ದಿನದಿಂದ ಧರ್ಮಸ್ಥಳ ಹೋಗಬೇಕಂತ ಅಂದ್ಕೊಂಡಿದ್ವಿ. ಬಟ್ ಏನಾಗ್ತಿತ್ತು ಅಂದರೆ, 3 ವರ್ಷ ಆಗಿದೆ. ನಾವು ಏನಂತ ಥಿಂಕ್ ಮಾಡಿದ್ವಿ ಅಂದರೆ, ಧರ್ಮಸ್ಥಳದಲ್ಲೇ ಮದುವೆ ಮಾಡ್ಕೊಬಿಡೋಣ, ಏನಕ್ಕೆ ಆಡಂಬರ ಎಲ್ಲ ಅನ್ನೋಷ್ಟು ಮಟ್ಟಿಗೆ ಯೋಚನೆ ಮಾಡಿದ್ವಿ. ಬಟ್ ಗೊತ್ತಲ್ಲ, ಫ್ಯಾಮಿಲಿಲಿ ಹಾಗೆ ಹೀಗೆ ಅಂತ ಅಂದ್ಕೊಂಡು ಅದು ಕ್ಯಾನ್ಸಲ್ ಆಯಿತು. ಬಟ್ ನನಗೂ ನವೀನ್ಗೂ ಸಿಂಪಲಾಗಿ ಹೀಗೆ ಮಾಡ್ಕೊಬಿಡೋಣ ಅಂತಲೇ ಮೈಂಡಲ್ಲಿ ಇದ್ದಿದ್ದು. ಅವಾಗ ಅಂದ್ಕೊಂಡಿದ್ದು, ಮದುವೆ ಆದಮೇಲೂ ಕೂಡ ಹೋಗೋದಕ್ಕೆ ಆಗಿಲ್ಲ ನಾವು ಧರ್ಮಸ್ಥಳಕ್ಕೆ. ಅಂದರೆ ನವೀನ್ ಹೋಗಿ ಬಂದಿದ್ದಾರೆ, ಜೊತೆಯಾಗಿ ನಾನು ನವೀನ್ ಇಬ್ಬರು ಒಟ್ಟಿಗೆ ಹೋಗೋದಿಕ್ಕಾಗಿಲ್ಲ. ಆದ್ದರಿಂದ ಇವತ್ತು ನಾನು ನವೀನ್ ನಮ್ಮ ಜೊತೆಗೆ ಅಥರ್ವ ಬರ್ತಿಲ್ಲ. ಯಾಕಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಕೋವಿಡ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಬ್ಯಾಂಗ್ಳೂರಲ್ಲಂತೂ ಈಗ ಆಲ್ರೆಡಿ ದಿನಕ್ಕೇ 800 ಈ ಥರ ಎಲ್ಲ ಬರ್ತಾ ಇದೆ. ಈಗ ಅವನಿಗೆ ಇನ್ಫೆಕ್ಷನ್ ಎಲ್ಲ ಹಾಗೆ ಹುಷಾರು ತಪ್ಪಿದ್ದಾನೆ. ಮತ್ತು ಈ ಟೈಮಲ್ಲಿ ಅವನನ್ನು ದೂರ ಕರ್ಕೊಂಡು ಟ್ರಾವೆಲ್ ಮಾಡಿಸಿ ಮತ್ತು ಜನಗಳು ಸೇರೋ ಅಂಥ ಕಡೆ ಕರ್ಕೊಂಡು ಹೋಗೋದು ಅಷ್ಟು ಸರಿಯಲ್ಲ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ನವೀನ್ ಮತ್ತು ನಮ್ಮ ಜೊತೆ ಶಿವು ಕೂಡ ಬರ್ತಿದ್ದಾನೆ, 3 ಜನ ಹೋಗ್ತಾ ಇದ್ದೀವಿ. ಸೊ ನನ್ನ ಔಟ್ಫಿಟ್ ಬಂದು ಇದೊಂದು ಲಾಂಗ್ ಕುರ್ತಾನ ನಾನು ನಿನ್ನೆ ತಾನೇ ತೊಗೊಂಡೆ. ಸೊ ಅದನ್ನೇ ವೇರ್ ಮಾಡಿದ್ದೀನಿ, ಕಂಫರ್ಟಬಲ್ ಆಗಿರುತ್ತೆ ಟ್ರಾವೆಲ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಬ್ಯಾಗ್ ಎಲ್ಲ ರೆಡಿ ಆಗಿದೆ, ಈಗ ಹೊರಡಬೇಕು. ಏನಂತಂದರೆ, ನನ್ನ ಕೂದಲೆಲ್ಲ ಇನ್ನೂ ಆರೆ ಎಲ್ಲ ಆಗಿ ಹಸಿ ಹಸಿ ಇದೆ, ಹೋಗ್ತಾ ಹೋಗ್ತಾ ಆರ್ಕೊಡುತ್ತೆ ಅಂತ ಸುಮ್ಮನಾಗಿದ್ದೀನಿ. ಹಾಯ್. ಈಗ ಅಮ್ಮನ ಮನೆ ಹತ್ರ ಹೋಗಿ ಅಲ್ಲಿ ಅಥರ್ವನಿಗೆ ಬಾಯ್ ಹೇಳಿ ಶಿವನ ಪಿಕ್ ಮಾಡಿ ಹೋಗ್ಬೇಕು. ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಬೇಕು, ಮತ್ತು ಪ್ಯಾಕಿಂಗ್ ಎಲ್ಲ ಆಯ್ತಲ್ವ, ಅದಕ್ಕೆ ಅಮ್ಮನ ಮನೆಯೆಲ್ಲ ಬಿಟ್ಟಿದ್ವಿ. ಅಥರ್ವ ಅಲ್ಲಿ ಆಟ ಆಡ್ತಾ ಇದ್ದ. ಸೊ ಈಗ ಅವನಿಗೆ ಸಮಾಧಾನ ಮಾಡಿ ಸ್ವಲ್ಪ ಮುದ್ದು ಮಾಡಿ ಬೇಗ ಬಂದುಬಿಡ್ತೀವಿ. ನಾಳೆಗೆಲ್ಲ ರಿಟರ್ನ್ ಆಗೋ ಪ್ಲ್ಯಾನ್ ಇದೆ. ಸೊ ಧರ್ಮಸ್ಥಳ ಸುಬ್ರಹ್ಮಣ್ಯ ಅಷ್ಟೇ ಹೋಗ್ತಾರದು, ಹಾಗೆ ಶಿವನ ಪಿಕ್ ಮಾಡಬೇಕು. ಅದಕ್ಕೋಸ್ಕರ ಅಮ್ಮನ ಮನೆ ಹತ್ರ ಹೋಗ್ತಾ ಇದ್ದೀವಿ ಈಗ. ಇಲ್ಲಿ ನೋಡಿ ಅಥರ್ವ ಏನು ಮಾಡ್ತಿದ್ದಾನೆ ಅಂತ ಅಂದ್ಬಿಟ್ಟು ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ. ಈಗ ಇನ್ನೊಂದು ಏನು ಮಾಡ್ತಿದ್ದಾನೆ ಅಂತಂದರೆ, ಕೃಷ್ಣ ಬೆಣ್ಣೆನ ಕದ್ದು ತಿಂದರೆ ನನ್ನ ಮಗ ಮುಂದೆ ಸಾಯಿಬಾಬಾ ಮುಂದೆ ಅಮ್ಮ ಯಾವಾಗಲೂ ಪೂಜೆಗೆ ಅಂತ ಅಂದ್ಬಿಟ್ಟು ಸಕ್ಕರೆ ಡ್ರೈ ಫ್ರೂಟ್ಸ್ ಆ ಥರ ಏನಾದರೂ ಇಟ್ಟಿರ್ತಾರೆ. ಅವನು ಹೋಗ್ಬಿಟ್ಟು ಸಕ್ಕರೆನ ತಿನ್ಬಿಟ್ಟು ನಾವೇನಾದರೂ ಅವನಿಗೆ ಬೇಡ ಅಂತ ಹೇಳೋದಕ್ಕೆ ಹೋದರೆ ಹೋಗ್ಬಿಟ್ಟು ಡೋರ್ನ ಕ್ಲೋಸ್ ಮಾಡ್ತಾನೆ. ಈ ಥರ ಆಟ ಆಡ್ಕೊಂಡು ಆರಾಮಾಗಿದ್ದ. ಸೊ ಈಗ ಇವನ್ನ ಬಿಟ್ಟೋಗೋದೆ ಕಷ್ಟ. ಏನು ಮಾಡ್ತಾನೋ, ಅಳ್ತಾನೆ, ಹೇಗೋ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಹೊರಗೆ ಬಂದ್ವಿ. ಈಗ ಹೊರಡ್ತಾ ಇದ್ದೀವಿ. ಟೈಮ್ ಬಂದು ಈಗ ಇಷ್ಟು ಆಲ್ಮೋಸ್ಟ್ 1:30 ಈ ಥರ ಆಗಿದೆ. ಪ್ಲ್ಯಾನ್ ಏನಂತ ಅಂದರೆ, ನೈಟ್ ಹೋಗ್ಬಿಟ್ಟು ನಾವು ಧರ್ಮಸ್ಥಳದಲ್ಲಿ ಆಲ್ಟಾಗೋಣ, ಅದಾದಮೇಲೆ ಮಾರ್ನಿಂಗು ಕೂಡ ದರ್ಶನ ಮಾಡಿ ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೊರಡೋಣ ಅನ್ನೋ ಪ್ಲ್ಯಾನ್ ಇದೆ. ನೋಡಬೇಕು, ಯಾಕಂದರೆ ಯಾವಾಗಲೂ ಬೈತಾ ಇರ್ತಾರೆ, ನವೀನ್ಗೆ ಟ್ರಾವೆಲಿಂಗ್ ಅಂದರೆ ತುಂಬಾ ಇಷ್ಟ, ಬಟ್ ನನಗೆ ಸ್ವಲ್ಪ ಕಷ್ಟ ಟ್ರಾವೆಲ್ ಮಾಡೋದು ಅಂತ ಅಂದರೆ. ಅದಕ್ಕೋಸ್ಕರ ನೋಡೋಣ ಹೇಗಿರುತ್ತೆ ಈ ಜರ್ನಿ ಅಂತ ಅಂದ್ಬಿಟ್ಟು ಮನೆಯಿಂದ ಹೊರಟ್ವಿ. ಫ್ರೆಂಡ್ಸ್, ಈಗ ಟೈಮ್ ಬಂದು 1:30 ಆಗಿದೆ. ಊಟ ಲೈಟಾಗಿ ಊಟ ಮಾಡಿದ್ವಿ, ಅಮ್ಮ ಊಟ ಮಾಡ್ಕೊಂಡು ಹೋಗ್ಬಿಡಿ ಅಂತ ಹೇಳಿದ್ರು. ನಮಗೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ, ಯಾಕಂದರೆ ಟಿಫನ್ ಮಾಡಿದ್ದೆ ಲೇಟು, ಮನೆಯೆಲ್ಲ ಕ್ಲೀನ್ ಮಾಡಿ ಪ್ಯಾಕಿಂಗ್ ಎಲ್ಲ ಟೈಮ್ ಆಯಿತು. ಆಲ್ಮೋಸ್ಟ್ ನಾನು ಟಿಫನ್ ಮಾಡಿದಾಗಲೇ 11:30 ಆ ಥರ ಆಗಿತ್ತು. ಅದರಿಂದ ಲೈಟಾಗಿ ಊಟ ಮಾಡಿದ್ವಿ, ಹಾಗೆ ಡೀಸೆಲ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಬಂಕ್ಗೆ ಬಂದ್ವಿ. ಇಲ್ಲಿ ಡೀಸೆಲ್ ಕೂಡ ಹಾಕ್ಸಾಯಿತು. ಶಿವು ನೋಡಿ ಆರಾಮಾಗಿ ಹಿಂದೆಗಡೆ ಫುಲ್ಲು ಸ್ಪೇಸ್ ಇತ್ತೆ, ಅವನೊಬ್ಬ ಅಲ್ವಾ ಇದ್ದಿದ್ದು, ಸಾಂಗ್ ಕೇಳ್ಕೊಂಡು ಆರಾಮಾಗಿ ಮಲಗಿದ್ದಾನೆ. ನವೀನಂತೂ ಫುಲ್ ಡ್ರೈವಿಂಗಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ನಾನು ಹೋಗ್ತಾ ಒಂದಷ್ಟು ರೀಲ್ಸ್ ಮಾಡಿಕೊಂಡು 3 ಜನನೂ ಸ್ವಲ್ಪ ಕ್ವಾಟ್ಲೆ ಮಾಡಿಕೊಂಡು ಹೋಗ್ತಾಯಿದ್ವಿ. ಚೆನ್ನಾಗಿದೆ, ಕೂಲಾಗಿದೆ ಎನ್ವಿರೋನ್ಮೆಂಟ್. ಅಂದರೆ ಮಳೆ ಬರೋ ಥರ ಇದೆ, ಆಷಾಢ ಮತ್ತು ಮಳೆಗಾಲ ಅಲ್ವಾ. ಆಮೇಲೆ ಹೇಳ್ತಾರೆ ಆಷಾಢದಲ್ಲಿ ಜಾಸ್ತಿ ಈ ಥರ ದೇವಸ್ಥಾನಗಳಿಗೆ ಹೋದಷ್ಟು ತುಂಬಾ ಒಳ್ಳೆಯದಾಗುತ್ತೆ, ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು ಅಂತ. ಹಾಂ, ಪ್ಲ್ಯಾನ್ ಇದೆ, ನೋಡೋಣ, ಟೈಮ್ ಆಗಬೇಕಲ್ವಾ. ಈಗ ನಾವು ಕೆ ಆರ್ ನಗರ ಬಂದ್ವಿ. ನಾನು ಹೇಳ್ತಾ ಇದ್ವಿ ಅಲ್ವಾ, ರಮ್ಯ ನೀವು ಯಾವ ಊರವರು ಅಂತ ಕೇಳ್ತಾ ಇದ್ದೀವಿ. ಫ್ರೆಂಡ್ಸ್, ನಾನು ಆಲ್ಮೋಸ್ಟ್ 25-26 ಇಯರ್ಸಿಂದ ಮೈಸೂರಲ್ಲೇ ಸೆಟ್ಲ್ ಆಗಿರೋದು. ನನ್ನ ನೇಟಿವ್ ಬಂದು ಕೆ ಆರ್ ನಗರ, ಕೃಷ್ಣರಾಜನಗರ. ನೋಡಿ, ಅದೇ ಊರಿದ್ದು. ಇಲ್ಲಿಂದನೇ ಹೋಗಬೇಕು, ಹೋಗ್ತಾ ಇದ್ದೀವಿ, ನಮ್ಮ ಊರು ಅಂತ ಹೇಳ್ಬೋದು. ಸೊ ತುಂಬ ಜನ ಕನ್ಫ್ಯೂಷನ್ಸು, ನೀವು ದಾವಣಗೆರೆನ ಬೆಂಗಳೂರ ಅಂತ, ನಾವು ಮೈಸೂರಿನವರು.
ಏನಿದು ಮುಂದೆ ಇದ್ದವ್ರು ಹಿಂದೆ ಬಂದುಬಿಟ್ಟಿದ್ದೀರಾ ಅಂತ ನೋಡ್ತಿದ್ದೀರಾ, ಏನಾಗಿದೆ ಅಂತ ಅಂದರೆ ನಂಗೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತಿದೆ, ಮತ್ತು ಸ್ವಲ್ಪ ನಿದ್ರೆ ಕೂಡ ಬರ್ತಾ ಇದೆ, ಅದಕ್ಕೋಸ್ಕರ ಆರಾಮಾಗಿ ಹಿಂದೆ ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಂತ ಅಂದ್ಬಿಟ್ಟು ಶಿವನ್ನ ಮುಂದೆ ಕಳಿಸ್ಬಿಟ್ಟು ನಾನು ಹಿಂದೆ ಬಂದುಬಿಟ್ಟೆ. ಮುಂದೆ ಏನಾದರೂ ನಂಗೆ ತಿನ್ನೋದಕ್ಕೆ ನಿಲ್ಲಿಸಿ ಅಂತ ಸ್ವಲ್ಪ ನಾನು ತಿಂಡಿ ಪೋತಿ ಏನಾದರೂ ತಿಂತಾ ಇರಬೇಕು. ಊಟ ಮಾಡು ಅಂತ ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ, ನಾನು ಚಿಕ್ಕ ಮಕ್ಕಳ ಥರ ಅದು ಇದು ತಿಂತಾ ಇದ್ರೆ ನಂಗೆ ಸಮಾಧಾನ. ನೋಡಿ ಎನ್ವಿರಾನ್ಮೆಂಟ್ ಎಷ್ಟು ಕೂಲಾಗಿದೆ, ನನಗಂತೂ ಫುಲ್ ಈಗ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕಂತ ಅನಿಸ್ತಿದೆ. ನಾವು ಇನ್ನು ಮುಂದೆ ಮುಂದೆ ಅಂತ ಮುಂದೆ ಹಾಕ್ತಾ ಇದ್ದಾರೆ, ಎಲ್ಲೂ ಸ್ಟಾಪೇ ಮಾಡ್ತಿಲ್ಲ. ಅವ್ರ ಡ್ರೈವಿಂಗಲ್ಲಿ ತುಂಬಾ ಫಾಸ್ಟು, ಮತ್ತು ಅಷ್ಟೇ ಸೇಫ್ ಆಗಿರುತ್ತೆ ಅವ್ರ ಡ್ರೈವಿಂಗು, ಅಷ್ಟೇ ಎಕ್ಸ್ಪರ್ಟ್ ಕೂಡ ಇದ್ದಾರೆ. ಸೊ ಈಗ ನಾವು ಸಕಲೇಶ್ಪುರ ಬಂದ್ವಿ. ಸಕಲೇಶ್ಪುರದಲ್ಲಿ ಇಲ್ಲಿ ಸ್ಟಾಪ್ ಕೊಟ್ಟರು, ಇಲ್ಲಿ ಚಾಟ್ಸ್ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಬಂದ್ವಿ. ಚಾಟ್ಸ್ ಏನು ತಿನ್ನೋದು ಅಂತ ಅಂದ್ಕೊಂಡಾಗ ನಾನು ಈ ಚಳಿಗೆ ಬಿಸಿ ಬಿಸಿಯಾದಂಥ ಮಸಾಲೆ ಪುರಿ ತಿನ್ನಬೇಕು ಅಂತ ಅಂದೆ. ಶಿವು ಅವನು ಟೀ ಮತ್ತು ಇದು ಆನಿಯನ್ ಪಕೋಡನ ಹೇಳ್ದೆ, ನಾವೇನು ಗೋಬಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಗೋಬಿ ಇದು ಮಾಡಿದ್ರು. ಸೊ ತೊಗೊಂಡ್ವಿ. ಆದರೆ ಶಿವಗೆ ಎಷ್ಟು ಡಿಸಪಾಯಿಂಟ್ ಆಯಿತು ಅಂದರೆ ಪಕೋಡ ಬಿಸಿನೇ ಇರಲಿಲ್ಲ. ಸರ್ ಬಿಸಿಯೆಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್ ಆಗಿತ್ತು ಅಂತ, ಬಿಸಿ ಬಿಸಿಯಾದ ಏನು ರೌಂಡ್ ರೌಂಡ್ ಗುಂಡೆ ಪಕೋಡ ಇರುತ್ತಲ್ಲ ಆ ಥರ ಅಂತ, ಬಟ್ ಅದು ತಣ್ಣಗಾಗೋಗಿತ್ತು. ಮಸಾಲೆ ಪುರಿ ಓಕೆ ಪರವಾಗಿಲ್ಲ, ತೊಗೊಂಡಿದ್ರಲ್ಲಿ ಗೋಬಿ ಚೆನ್ನಾಗಿತ್ತು. ಸೊ ಹೇಗೋ ತಿನ್ವಿ. ನಾವು ಸಕಲೇಶ್ಪುರದಲ್ಲಿ ಹೋದಂಥ ಹೋಟೆಲ್ ಬಂದು ಶ್ರೀಗಂಧ ಹೋಟೆಲ್ ಅಂತ. ಇಲ್ಲಿ ಬಂದರೆ ಗೋಬಿ ತೊಗೊಳ್ಳಿ, ಪಕೋಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಓಕೆ, ಇಲ್ಲಿಂದ ಸಕಲೇಶ್ಪುರದ ಹತ್ರ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಸ್ನ್ಯಾಕ್ಸ್ ಅಷ್ಟೊಂದು ಸ್ಯಾಟಿಸ್ಫೈನೇ ಆಗಲಿಲ್ಲ, ಈಗ ಮತ್ತೆ ನೆಕ್ಸ್ಟ್ ಎಲ್ಲಾದರೂ ಸ್ಟಾಪ್ ಮಾಡ್ತೀವಿ. ಅಲ್ಲಿ ಪಕ್ಕದಲ್ಲಿ ಸುರಭಿಸ್ ರೆಸ್ಟೋರೆಂಟ್ ಅಂತ ಒಂದಿತ್ತು, ವೆಹಿಕಲ್ ನಿಲ್ಸೋಕ್ಕೂ ಜಾಗ ಇರಲಿಲ್ಲ, ಅಷ್ಟೊಂದು ರಶ್ ಇದ್ರು. ಸೊ ಹಂಗಾಗಿ ಮುಂದೆ ಯಾವುದೋ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಬಂದರೆ ಇದು ಯಾವುದೋ ಡಪ್ಪ ರೆಸ್ಟೋರೆಂಟು, ಮಾಡೋಕ್ಕಾಗಲ್ಲ. ಸೊ ವೆದರ್ ಒಂಥರ ಕೂಲಾಗಿದೆ, ಆರಾಮಾಗಿದೆ ಟ್ರಾವೆಲ್ ಮಾಡೋದಕ್ಕೆ, ಏನು ಬೋರ್ ಆಗ್ತಿಲ್ಲ ಟ್ರಾವೆಲಿಂಗ್ ಕೂಡ. ಬಟ್ ಸ್ವಲ್ಪ ಚೆನ್ನಾಗಿ ತಿನ್ನೋದಕ್ಕೆ ಎಲ್ಲ ಚಾಟ್ಸ್ ಚೆನ್ನಾಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅದಕ್ಕೋಸ್ಕರ ನೆಕ್ಸ್ಟ್ ಮುಂದೆ ಎಲ್ಲೋ ಬಜ್ಜಿ ಆ ಥರ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ ನವೀನ್. ದೋಣಿಗಲ್ ಹೈದರಾಬಾದ್ ಕೋಟೆ ಇದೆಯಲ್ಲ ಅದ್ರ ಕೆಳಗಡೆ ಚೆನ್ನಾಗಿರುತ್ತೆ. ಸೊ ಅಲ್ಲಿ ನಿಲ್ಸೋಣ ಮತ್ತೆ ಕಾರ್ನ ಅಂತ ಪ್ಲಾನ್ ಮಾಡಿದ್ದೀವಿ. ಸಾರ್ವಜನಿಕರು ಶೌಚಾಲಯ ಮಾಡ್ಬಿಟ್ಟವ್ರೆ, ಯಾವಾಗ್ಲೂ ಸ್ಟಾಪ್ ಕೊಟ್ಟು ತಿನ್ಕೊಂಡು ಹೋಗಿದ್ವಿ ಅಂತೆಲ್ಲ ಅನಿಸ್ತಾ ಇದೆ. ಜೋಡ ಆಯ್ತಾ ಶಿವು? ಆ್ಯಕ್ಚುಲಿ ಫೇಮಸ್ ಆಗಿ ಬಂಗಾರ ಮಡೆ ಪ್ಲೇಸ್ ಮಿಕ್ಸ್ ತಗೋಬಿಡಿ, ಆಲೂಗೆಡ್ಡೆ ಬಾಳೆಕಾಯಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಬಿಸಿ ಬಿಸಿಯಾದಂಥ ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಬರಬೇಕಾದ್ರೆ ಆನ್ ದಿ ವೇ ಏನಾದರೂ ಸ್ಟಾಪ್ ಕೊಟ್ಟರೆ ಸೀರಿಯಸ್ ಆಗಿ ಬಜ್ಜಿ ತಿನ್ನಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹೋಟೆಲ್ ಪಿಕ್ನಿಕ್ ಅಂತ ಇದೆ, ಅಲ್ಲ ಹೊರಗಡೆ ಬಜ್ಜಿ ಮಾಡ್ತಿದ್ದಾರಲ್ಲ, ಬಾಳೆಕಾಯಿ ಮತ್ತು ಆಲೂಗೆಡ್ಡೆ ಮತ್ತು ಮೆಣಸಿನ್ಕಾಯಿ ಈ ಮೂರು ಕಾಂಬಿನೇಷನಲ್ಲಿ ಕೊಟ್ಟಿದ್ರು, ಸೂಪರ್ ಆಗಿತ್ತು.
ನಾವು ಮತ್ತೆ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ. ನೋಡ್ತಾ ಇದ್ದೀರಾ ಎಷ್ಟು ಮಳೆ ಅಂತಂದರೆ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಇಮ್ಯಾಜಿನೇಷನ್ಗೆ ಹೋಗ್ತಾ ಇದ್ದೆ ಅಥರ್ವನೇನಾದರೂ ಕರ್ಕೊಂಡು ಬಂದಿದ್ದರೆ ಹೇಗೆ ಅಂತ ಅಂದ್ಬಿಟ್ಟು. ರೋಡ್ ಕೂಡ ಕಾಣ್ತಿರ್ಲಿಲ್ಲ, ಅಷ್ಟರ ಮಟ್ಟಕ್ಕೆ ಮಳೆ ಜೋರಾಗಿ ಸ್ಟಾರ್ಟ್ ಆಯಿತು. ನೋಡಿ ಇವಾಗ ಸ್ವಲ್ಪ ಪರವಾಗಿಲ್ಲ, ಮತ್ತು ಅಲ್ಲಿಂದ ಒಂದು 15-14 ಕಿಲೋಮೀಟರು ಸಕಲೇಶ್ಪುರದಿಂದ ಅಷ್ಟೊಂದು ರೋಡ್ ಚೆನ್ನಾಗೂ ಇಲ್ಲ. ಹಾ, ಮಳೆಯಲ್ಲಿ ರೋಡೇ ಕಾಣದೇ ಇರೋ ಹಾಗೆ ಎಷ್ಟು ಕಷ್ಟ ಆಯಿತು ಅಂದರೆ ನವೀನ್ ಡ್ರೈವ್ ಮಾಡೋದಕ್ಕೆ. ಬಟ್ ಅವರು ತುಂಬ ಒಳ್ಳೆ ಡ್ರೈವರ್ ಅಂತ ಹೇಳ್ಬೋದು, ಅಷ್ಟು ಡ್ರೈವಿಂಗಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಅದಕ್ಕೆ ನಮ್ಮನ್ನ ಸೇಫ್ ಆಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಕರ್ಕೊಂಡು ಬಂದೇ ಬಿಟ್ಟರು. ನೋಡಿ ಎಷ್ಟು ಮಳೆ ಬರ್ತಿದೆ. ಇಲ್ಲಿ ಧರ್ಮಸ್ಥಳಕ್ಕೆ ಬಂದಾದಮೇಲೆ ರೂಮ್ಸ್ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ನೇತ್ರಾವತಿ, ಶರಾವತಿ ಅಂತ ಅಂದ್ಬಿಟ್ಟೆಲ್ಲ ಬೋರ್ಡ್ ಇರುತ್ತೆ, ಗಂಗೋತ್ರಿ ವಸತಿ ಗೃಹಗಳು ಅದೆಲ್ಲ ಖಾಲಿ ಇದ್ದರೆ ಅದನ್ನೇ ತೊಗೋಣ ಅಂತ ಅಂದ್ಬಿಟ್ಟು. ಬಟ್ ಶರಾವತಿ ಫುಲ್ ಆಗಿತ್ತು, ಮತ್ತು ಗಂಗೋತ್ರಿ ಅಂತಲೂ ಏನೋ ಇನ್ನೊಂದು ಹೋದ್ವಿ. ಬಟ್ ಅಲ್ಲೇನಂತ ಅಂದರೆ ಜನರಲ್ ರೂಮ್ಸು ವಿತೌಟ್ ಟಾಯ್ಲೆಟ್ಸು, ಈ ಥರ ಹೊರಗಡೆ ಎಲ್ಲ ಹೋದ್ಮೇಲೆ ಕಂಫರ್ಟಬಲ್ ಆಗಿರಬೇಕು ಉಳ್ಕೊಳ್ಳೋದಕ್ಕೆ ಅದಕ್ಕೆಲ್ಲ. ಸೊ ನಾನು ಬೇಡ, ನಾವು ಪ್ರೈವೇಟ್ ರೂಮ್ಸ್ನೇ ತೊಗೋಣ ಅಂತ ಅಂದ್ಬಿಟ್ಟು ನವೀನ್ಗೆ ಹೇಳಿದೆ. ನೋಡಿ ಧರ್ಮಸ್ಥಳ ಯಾವಾಗ ಹೋಗಿ ದರ್ಶನ ಮಾಡ್ತೀವೋ ಅಂತ ಅನ್ನಿಸ್ತಿದೆ, ಅದಕ್ಕೇ ಓಕೆ ಬೇರೆ ಕಡೆನೇ ನೋಡೋಣ ಅಂತಂದ್ಬಿಟ್ಟು. ಅಷ್ಟು ಮಳೆ, ನಮಗೇನು ಥಿಂಕ್ ಮಾಡೋದಕ್ಕೆ ಆಗ್ತಿಲ್ಲ. ಅದೊಂಥರ ಗಜಾಬಿಜ್ಜಿ ಚಳಿ ಆಗ್ತಾಯಿದೆ, ಫುಲ್ ಮಳೆ. ಓಕೆ ಏನು ಮಾಡೋಣ ಅಂತ ಅಂದ್ಬಿಟ್ಟು ಫೈನಲಿ ಫಸ್ಟು ರೂಮ್ಸ್ನ ಸರ್ಚ್ ಮಾಡೋಣ, ಒಂದು ರೌಂಡ್ ರೂಮ್ಸ್ ಎಲ್ಲ ನೋಡೋಣ, ನೋಡಿಬಿಟ್ಟು ಫಿಕ್ಸ್ ಆಗೋಣ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಕಡೆಗೆಲ್ಲ ಹೋಗಿ ಎಂಕ್ವೈರಿ ಮಾಡ್ತಾಯಿದ್ವಿ. ಇಲ್ಲೂ ಕೂಡ ಬಂದು ವಿಚಾರಿಸಿದ್ವಿ, ಇಲ್ಲೂ ಯಾವುದೂ ರೂಮ್ಸ್ ಇರಲಿಲ್ಲ. ಏನಂದರೆ ಈ ಥರ ಆಲ್ಟಿಂಗ್ಗೆ ಅಂತ ಹೋದಾಗ ಆಲ್ಮೋಸ್ಟ್ ಒಂದು 5:00-6:00 ಒಳಗಡೆ ರೀಚ್ ಆಗಬೇಕು, ಆವಾಗ ನಿಮಗೆ ರೂಮ್ಸು ಅವೈಲೇಬಲ್ ಇರುತ್ತೆ. ಏನು ನಮಗೆ ಮಳೆ ಬಂತು, ರೋಡೇ ಕಾಣ್ತಿರ್ಲಿಲ್ಲ, ನಾವು ಇನ್ನೂ ಲೇಟಾಗಿ ರೀಚ್ ಆಗಬೇಕಾಗಿತ್ತು. ಬಟ್ ನವೀನ್ ಡ್ರೈವಿಂಗಿಂದ ನಾವು ಬೇಗ ಇಷ್ಟೊತ್ತು, ನಾವು ರೀಚ್ ಆದಾಗ ಆಲ್ಮೋಸ್ಟ್ 7 ಆಗಿತ್ತು. ಬಟ್ ಇನ್ನೂ ಬೇಗ ಬಂದರೆ ಒಂದು 5-6 ಗಂಟೆ ಅಷ್ಟರಲ್ಲಿ ರೀಚ್ ಆದರೆ ನಿಮಗೆ ರೂಮ್ಸು ಸಿಗುತ್ತೆ. ಲಾಸ್ಟ್ ಟೈಮ್ ಕೂಡ ಹೀಗೇ ನಾವು ಲಾಸ್ಟ್ ಬಂದಾಗಲೂ ಕೂಡ ರೂಮ್ ಸಿಕ್ಕಿರಲಿಲ್ಲ. ಆಲ್ಮೋಸ್ಟ್ ಅಲ್ಲೇ ಆಲ್ಟ್ ಆಗಬೇಕು ಅಂತ ಅಂದಾಗ ಸ್ವಲ್ಪ ಬೇಗನೆ ಹೋಗಿ ರೂಮ್ ಸಿಗುತ್ತೆ, ಲೇಟಾಗಿ ಹೋದರೆ ರೂಮ್ಸ್ ಎಲ್ಲ ಫಿಲ್ ಆಗಿಬಿಟ್ಟಿರುತ್ತೆ. ಓಕೆ, ಈಗ ಪ್ರೈವೇಟ್ ರೂಮ್ಸ್ ನೋಡೋಣ ಅಂತ ಅಂದ್ಬಿಟ್ಟು ಅದಕ್ಕಿಂತ ಮುಂಚೆ ಇಲ್ಲೊಂದು ಕಡೆ ಬಂದ್ವಿ. ಇದು ಯಾವುದು ಅಂತ ಅಂದರೆ ಬೋರ್ಡ್ ನೋಡಿ ಹೇಳ್ತೀನಿ ರೀ, ಸಮಥಿಂಗ್ ಏನೋ ನೇಮ್ ಇದೆ, ಸಾಕೇತ. ಸಾಕೇತದಲ್ಲಿ ರೂಮ್ಸ್ ಖಾಲಿ ಇದೆಯಾ ನೋಡ್ಕೊಂಡು ಬಾ ಅಂತ ಅಂದ್ಬಿಟ್ಟು ಶಿವನ್ ಕಳಿಸಿದ್ವಿ. ಅಲ್ಲಿ ಒಂದಷ್ಟು ಉದ್ದ ಕ್ಯೂ ಇತ್ತು, ಜನಗಳು ವೆಯ್ಟ್ ಮಾಡ್ತಾಯಿದ್ರು. ನನಗಂತೂ ಪೇಷನ್ಸ್ ಇರಲಿಲ್ಲ. ಟ್ರಾವೆಲ್ ಮಾಡಿ ಆವಾಗ ಮಧ್ಯ ಎಲ್ಲೋ ಸಕಲೇಶ್ಪುರದಲ್ಲಿ ಸ್ನ್ಯಾಕ್ಸಿಗೇನೋ ಚಾಟ್ಸ್ ತಿನ್ನೋದಕ್ಕೇನೋ ನಿಲ್ಲಿಸಿದ್ವಲ್ಲ, ಆವಾಗ ಎಲ್ಲ ಸ್ವಲ್ಪ ರೆಸ್ಟ್ ರೂಮ್ಗೆ ಹೋಗಿದ್ದು. ನನಗೆ ಯಾವಾಗ ಹೋಗಿ ಫ್ರೆಶ್ ಅಪ್ ಆಗ್ತೀನೋ ಅಂತ ಅನ್ನಿಸ್ತಾ ಇತ್ತು. ಸೊ ನಾನು ವೆಯ್ಟ್ ಮಾಡೋದಕ್ಕಾಗಲ್ಲ, ಹೊರಡೋಣ ಅಂತ ಅಂದ್ಬಿಟ್ಟು ಮತ್ತೆ ಹೊರಡ್ತಾ ಇದ್ವಿ. ಇನ್ನೊಂದು ಕಡೆ ಏನೋ ಗಂಗೋತ್ರಿನೋ ಏನೋ ಅಲ್ಲಿ ನೋಡ್ಕೊಂಡು ಬರೋಣ ನಾವು ಅಂತ ಅಂದ್ಬಿಟ್ಟು ನವೀನ್ ಕರ್ಕೊಂಡು ಹೋಗ್ತಿದ್ದಾರೆ. ಬಟ್ ಆಗಲಿಲ್ಲ. ಸೊ ಪ್ರೈವೇಟ್ ರೂಮ್ಸ್ನೇ ನೋಡಿದ್ವಿ. ಇದು ರಜತಾದ್ರಿ ಅಂತ ಹೇಳಿಬಿಟ್ಟು ಇಲ್ಲಿ ನಿಮಗೆ ಏನಂತ ಅಂದರೆ 4-2 ಆ ಥರ ಎಲ್ಲ ಇರುತ್ತೆ. ಆ್ಯಕ್ಚುಲಿ ನಾವು 4-ಬೆಡ್ಡೇ ಹೇಳಿದ್ವಿ, ಬಟ್ ರೂಮ್ ಬಂದು ನೋಡಿದಾಗ 2-ಬೆಡ್ ಇತ್ತು. ಏನೆಲ್ಲ ಅಡ್ಜಸ್ಟ್ ಆಗುತ್ತೆ ನಮ್ಮ 3 ಜನಕ್ಕೆ ಅಂತ ಅಂದ್ಬಿಟ್ಟು. ಓಕೆ ಪರವಾಗಿಲ್ಲ ರೂಮು. ಇದು ಪ್ರೈಸ್ ಬಂದು ಅವರು 500 ರುಪೀಸು, 800 ಅಂತ ಹೇಳಿದ್ರು 4-ಬೆಡ್ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ 2-ಬೆಡ್ ಅಷ್ಟೇ ಅಲ್ವಾ ಇದ್ದಿದ್ದು. ಸೊ ಪ್ರೈಸ್ ಬಂದು 500 ರುಪೀಸು. ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಒಂದು ವಾಶ್ರೂಮ್ ಇದೆ, ಒಂದು ರೂಮ್ ಇದೆ, ಡಬಲ್ ಬೆಡ್ ಇದೆ. ಸೊ ಬಂದು ಫಸ್ಟು ಫ್ರೆಶ್ ಆದ್ವಿ. ಫ್ರೆಂಡ್ಸ್ ಬಂದ್ವಿ, ಈಗ ಫ್ರೆಶ್ ಆಗಾಯಿತು. ಆ್ಯಕ್ಚುಲಿ ದರ್ಶನ ಈಗ ಮಾಡೋದಕ್ಕೆ ಆಗಲ್ಲ ಅನ್ಕೋತೀನಿ. ಸೊ ಈಗ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಒಂದು ರೌಂಡ್ ಸುತ್ತಾಡ್ಕೊಂಡು ಬಂದು ರೆಸ್ಟ್ ಮಾಡಬೇಕು. ಮಾರ್ನಿಂಗ್ ಬೇಗ ಎದ್ದು ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಮಾರ್ನಿಂಗ್ 4:00 ಆ ಥರನೇ ಎದ್ದೇಳಬೇಕು. ಈಗ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ. ಸೊ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದು ಲಾಸ್ಟ್ ದರ್ಶನ ರಾತ್ರಿ 8:30 ಕ್ಲೋಸ್ ಅಂತ ಹಾಕಿದ್ದಾರೆ. ಬಟ್ ನಾವು ಫ್ರೆಶ್ ಅಪ್ ಆಗಿ ಹೊರಗಡೆ ಹೋಗೋದು ಆಲ್ಮೋಸ್ಟ್ 8 ಆಗಿತ್ತು. ದರ್ಶನ ಮಾಡೋದಕ್ಕಾಗಲ್ಲ ಅಂತಲೇ ಅಂದ್ಕೊಂಡಿದ್ದೀವಿ. ಬಟ್ ನೋಡಬೇಕು ಏನಾಗುತ್ತೆ ಅಂತ ಅಂದ್ಬಿಟ್ಟು. ಫುಲ್ ಟಯರ್ಡ್ ಆಗಿಬಿಟ್ಟಿದೆ, ನವೀನ್ಗೂ ಡ್ರೈವ್ ಮಾಡಿ ಸಾಕಾಗ್ಬಿಟ್ಟಿದೆ, ಶಿವಗೂ ಆಲ್ರೆಡಿ ಹೊಟ್ಟೆ ಹಸಿತಾ ಇದೆ. ಬೇಗ ಹೋಗೋಣ, ಲಿಫ್ಟ್ ಓಪನ್ನೇ ಆಗಲಿಲ್ಲ. ಸೊ ಸ್ಟೇರ್ ಕೇಸಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಇಳಿದು ಬಂದ್ವಿ. ಈಗ ನಾವು ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಇನ್ ಕೇಸ್ ಏನಾದರೂ ಅಲ್ಲಿ ಪ್ರಸಾದ ಇರುತ್ತಲ್ವ, ಪ್ರಸಾದಕ್ಕೆ ಹೋಗೋಣ ಅಂತಲೇ ಹೋಗ್ತಾ ಇದ್ವಿ.
ದರ್ಶನ ಏನಾದರೂ ಮಾಡೋದಕ್ಕೆ ಸಾಧ್ಯ ಆದರೆ ದರ್ಶನ ಈಗಲೂ ಒಂದ್ಸಲ ಮಾಡೋಣ, ಬೆಳಿಗ್ಗೆಗೂ ಒಂದ್ಸಲ ಮಾಡೋಣ ಅಂದ್ಬಿಟ್ಟು. ಯಾಕಂದರೆ ಅಷ್ಟು ದೂರದಿಂದ ಬಂದಿದ್ದೀವಿ ಅಲ್ವಾ, ನಾವು ಬಂದಿರೋದೇ ದೇವ್ರ ದರ್ಶನ ಮಾಡೋದಕ್ಕೆ. ನಮ್ಗೆ ಎರಡೆರಡು ಸಲ ದರ್ಶನ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ಯಾಕೆ ಮಾಡಬಾರ್ದು? ಬೆಳಿಗ್ಗೆಗೆ ಮಾಡೋಣ ಅಂತ ಏನೋ ಕಾಯ್ತಾ ಕುತ್ಕೊಳ್ಬೇಕು ಅಂತ ಅಂದ್ಬಿಟ್ಟು, ಓಕೆ ಈಗ ಏನಾದರೂ ದರ್ಶನ ಮಾಡೋದಕ್ಕಾದರೆ ಮಾಡೋಣ ಅಂತ ಅಂದ್ಬಿಟ್ಟು ಫಿಕ್ಸ್ ಆದ್ವಿ. ಹೋಗ್ತಾ ಇದ್ದೀವಿ, ಏನಿದು ಯಾವ ಕಡೆ ಹೋಗೋದು ಹೇಗೆ ಏನು ಅಂದ್ಕೊಂಡು, ಪರವಾಗಿಲ್ಲ ಇನ್ ಕೇಸ್ ಏನು ಗೊತ್ತಾ, ಲಾಸ್ಟ್ ಟೈಮು ನಾವೆಲ್ಲ ರೂಮ್ ಮಾಡ್ಕೊಂಡೇ ಇರಲಿಲ್ಲ, ರೂಮ್ಸ್ ಖಾಲಿ ಇಲ್ಲ ಅಂತ ಅಂದ್ಬಿಟ್ಟು ಹೊರಗಡೆ ಎಲ್ಲೋ ಅಲ್ಲೇ ರೂಮಿಂದ ಹೊರಗಡೆ ಸ್ವಲ್ಪ ಸ್ಪೇಸ್ ಇದೆ ಆ ಥರ ಅಲ್ಲೂ ಉಳ್ಕೊಂಡಿದ್ವಿ. ಇಲ್ಲ ಇಲ್ಲಿ ರೂಮ್ಸ್ ಎಲ್ಲ ಚೆನ್ನಾಗಿದೆ, ಇನ್ ಕೇಸ್ ನಿಮಗೆ ಈ ಥರ ಗೆಸ್ಟ್ ಹೌಸ್ ಸಿಗಲಿಲ್ಲ ಅಂತಂದರೆ ಈ ಥರ ಪ್ರೈವೇಟ್ ರೂಮ್ಸ್ ಮಾಡ್ಕೊಳ್ಳಿ, ಕಾಸ್ಟ್ ಕೂಡ ತುಂಬ ಏನು ಜಾಸ್ತಿ ಇರಲ್ಲ, 500 ಆರಾಮಾಗಿರ್ಬೋದು. ಇಟ್ ಡಿಪೆಂಡ್ಸ್ ಆನ್ ಮೆಂಬರ್ಸ್ ಎಷ್ಟು ಜನ ಇರ್ತೀರ ಅದ್ರ ಮೇಲೆ. ಈಗ ದೇವಸ್ಥಾನದತ್ತ ಹೋಗ್ತಾ ಇದ್ದೀವಿ. ನಾನು ಬಂದು ಹೇಳಿದ್ನಲ್ಲ 3 ಬರಬೇಕಂತ ಅಂದ್ಕೊಂಡಿದ್ದು 3, ಬಟ್ ನಾವು ಡ್ಯಾಡಿ ಎಕ್ಸ್ಪೈರ್ ಆಗೋಕ್ಕಿಂತ ಮುಂಚೆ ಅವ್ರು ಎಕ್ಸ್ಪೈರ್ ಆಗೋದು ಒಂದು 6-7 ಅನ್ನೋ ಹಾಗೆ ನಾವೆಲ್ಲ ಒಂದು ಟ್ರಿಪ್ ಮಾಡಿದ್ವಿ. ಆವಾಗ ಹೋಗಿದ್ದಿದ್ದು, ಆಗಲಿಂದ ನಾನು ಧರ್ಮಸ್ಥಳಕ್ಕೆ ಬಂದೇ ಇರಲಿಲ್ಲ. ಇವತ್ತು ಬರೋಕ್ಕೆ ಅವಕಾಶ ಸಿಕ್ಕಿದೆ, ಮತ್ತು ಸ್ವಾಮಿಯನ್ನ ದರ್ಶನ ಮಾಡೋದಕ್ಕೂ ನಮಗೆ ಇವತ್ತು ಆಗ್ತಾಯಿದೆ. ತುಂಬ ಖುಷಿಯಾಗಿದ್ದೀನಿ, ತುಂಬ ಎಕ್ಸೈಟ್ಮೆಂಟಿಂದ ಇದ್ದೀನಿ. ಒಂದು ಹೇಳ್ಬೋದು, ತುಂಬ ಜನ ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತಾರೆ ಮಂಜುನಾಥನ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ವೀವರ್ಸ್ಗೆ ನಾನು ಪ್ರೇ ಮಾಡ್ತೀನಿ, ದೇವ್ರು ನಿಮ್ಮೆಲ್ರಿಗೂ ನೀವು ಅಂದ್ಕೊಂಡ ಹಾಗೆ ಆಯಸ್ಸು ಆರೋಗ್ಯ ಮತ್ತು ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ಅಂದ್ಬಿಟ್ಟು. ಓಕೆ ಇಲ್ಲಿ ಊಟಕ್ಕೆ ಹೋಗೋಣ, ಕ್ಲೋಸ್ ಆಗಿರ್ಬೋದು ದರ್ಶನ ಅಂತ ಅಂದ್ಕೊಳ್ತಾ ಇದ್ವಿ, ಬಟ್ ಕ್ಲೋಸ್ ಆಗಿರಲಿಲ್ಲ. ಜನಗಳು ಇನ್ನೂ ಹೋಗ್ತಾ ಇದ್ರು, ಆ ಕಡೆಯಿಂದ ಹೋಗಬೇಕು ರೈಟ್ ಸೈಡಿಂದ ಅಂತ ಹೇಳಿದ್ರು, ಅದಕ್ಕೆ ಆ ಕಡೆಯಿಂದನೇ ಹೋಗ್ತಾ ಇದ್ವಿ. ದರ್ಶನ ತುಂಬಾ ಫ್ರೀ ಆಗಿತ್ತು, ಈಗಲೂ ಒಂದ್ಸಲ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ವಿ. ನನ್ನ ಇಮ್ಯಾಜಿನೇಷನ್ ಅಂತಂದರೆ ಗೊತ್ತಲ್ಲ, ತುಂಬ ಜನ ರಶ್ ಆದಾಗ ಯಾವ ಥರ ಕ್ಯೂ ಅಲ್ಲಿ ನಿಂತಿರ್ತೀವಿ ಹೇಗೆ ಅಂತ ಅಂದ್ಬಿಟ್ಟು, ಆ ಥರ ಇರುತ್ತೇನೋ ಏನು ಕತೆನೋ. ಟಯರ್ಡ್ ಬೇರೆ ಆಗಿದ್ವಿ, ಅಷ್ಟೊಂದು ನಿಂತ್ಕೊಳ್ಳೋದಕ್ಕೆ ಆಗುತ್ತಾ ಏನೋ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಸೀರಿಯಸ್ಲಿ ತುಂಬಾ ಫ್ರೀ ಆಗಿತ್ತು, ಇಷ್ಟು ಫಾಸ್ಟಾಗಿ ಆರಾಮಾಗಿ ಹೋಗ್ತಾ ಇದ್ದೀವಿ ನೋಡಿ. ಒಟ್ಟಿಗೆ ಇನ್ನೂ ಶೃಂಗೇರಿ ಮತ್ತು ಹೊರನಾಡು ಎಲ್ಲ ಪ್ಲ್ಯಾನ್ ಮಾಡಬೇಕಿತ್ತು, ಬಟ್ ಎಲ್ಲಿ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ, ಪಾಪನ ಅವನ್ನ ಕರ್ಕೊಂಡು ಬರೋದಕ್ಕಾಗಲ್ಲ, ಹೆಚ್ಚು ದಿನ ಅವನನ್ನು ಬಿಟ್ಬಿಟ್ಟು ನಾವು ಟ್ರಿಪ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಫಸ್ಟ್ ಏನು ಅಂದ್ಕೊಂಡಿದ್ವಿ, ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ, ಹೋಗಿ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ, ಹೋಗ್ತಾಯಿದ್ವಿ. ತುಂಬ ಖುಷಿ ಇದೆ ಯಾವಾಗ ದರ್ಶನ ಮಾಡ್ತೀನೋ ಅಂತ ಅಂದ್ಬಿಟ್ಟು. ಈ ಆಷಾಢ ಮಾಸದಲ್ಲಿ ನಾವು ಹೆಚ್ಚು ದೇವಸ್ಥಾನಗಳಿಗೆ ಹೋಗೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ಕೂಡ ಹೇಳ್ತಾರೆ. ಫೈನಲಿ ಒಳಗಡೆ ಬಂದ್ವಿ ದೇವಸ್ಥಾನಕ್ಕೆ. ಅಲ್ಲಿ ದರ್ಶನ ಎಲ್ಲ ನನ್ನ ಮೊಬೈಲ್ ಯೂಸ್ ಮಾಡೋಕ್ಕಾಗಿಲ್ಲ ಅಲ್ವಾ, ಅಲ್ಲೆಲ್ಲ ನಾನು ಶೂಟ್ ಮಾಡೋದಕ್ಕಾಗಿಲ್ಲ. ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು, ತುಂಬ ಫ್ರೀ ಆಗಿತ್ತು. ಸೊ ಈಗ ಪ್ರಸಾದದ ಕಡೆ ಹೋಗ್ತಾ ಇದ್ದೀವಿ, ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು. ಧರ್ಮಸ್ಥಳದ ಪ್ರಸಾದ ಅಂದರೆ ಏನು ಅನಿಸುತ್ತೆ ಹೇಳಿ? ಆ ಪಾಯಸ ಇರುತ್ತಲ್ಲ, ಅದನ್ನು ಟೇಸ್ಟ್ ಮಾಡಿದ್ರೇ ಒಂಥರ ಫುಲ್ ಖುಷಿಯಾಗುತ್ತೆ, ತುಂಬಾ ಚೆನ್ನಾಗಿತ್ತು. ಪ್ರಸಾದ ಕೂಡ ಊಟ ಮಾಡಿದ್ವಿ, ಬ್ಲೆಸ್ಡ್ ಅಂತ ಅನ್ನಿಸ್ತು. ಮಾರ್ನಿಂಗ್ ಇನ್ನೊಂದ್ಸಲ ದರ್ಶನ ಮಾಡೋಣ ಅಂತ ಮಾತಾಡ್ಕೊಂಡು ಬಂದ್ವಿ. ಹಾಗೆ ಅಥರ್ವನ್ಗೆ ಏನಾದರೂ ತೊಗೊಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ, ಬಟ್ ಅವ್ರ ಪಪ್ಪ ಏನು ಈಗಲಿಂದನೇ ಇಟ್ಕೊಂಡು ಹೋಗ್ತೀಯಾ, ಬೆಳಿಗ್ಗೆ ಬರ್ತೀವಲ್ವಾ, ಏನಾದರೂ ತೊಗೊಳೋಣ. ಅವನಿಗೆ ಬಾಲ್ ಅಂದರೆ ತುಂಬಾ ಇಷ್ಟ, ಒಂದು ನಿಂಬೆ ಹಣ್ಣು ನೋಡಿದ್ರೆ ಕ್ಯಾಚ್ ಅಂದ್ಬಿಟ್ಟು ಎಸಿತಾನೆ, ಒಂದು ಟೊಮ್ಯಾಟೊ ನೋಡಿದ್ರು ಹಾಗೆ ಎಸಿತಾನೆ. ಸೊ ಅವನಿಗೆ ಬ್ಯಾಟ್ ಆ್ಯಂಡ್ ಬಾಲ್ ತೊಗೊಳೋಣ ಅಂತ ಅಂದ್ಕೊಂಡಿದ್ದಾರೆ, ನೋಡೋಣ ಸುಮ್ಮನೆ. ಆಮೇಲೆ ಹೀಗೆ ಅಂದ್ಕೊಂಡು ಬೆಳಿಗ್ಗೆ ಬರೋಣ, ಬಟ್ ಈಗ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನನಗೇನು ತೊಗೊಳೋದಕ್ಕೆ ನನಗೇನು ಬೇಡ ಅಂತ ಅನ್ನಿಸ್ತು. ಸೊ ಅವ್ರ ಪಪ್ಪ ಮಗನಿಗೆ ಏನಾದರೂ ತೊಗೊಳೋಣ ಅಂತ ಅಂದ್ಬಿಟ್ಟು ಆಮೇಲೆ ಏನೋ ಹ್ಯಾಟ್ ನೋಡ್ತಿದ್ದಾರೆ, ಬಟ್ ಅಲ್ಲಿ ಆ ಶಾಪಲ್ಲಿ ಹುಡುಗನೇ ಇರಲಿಲ್ಲ. ಸುಮ್ಮನೆ ಎಲ್ಲ ಹಿಂಗೆ ನೋಡ್ಕೊಂಡು ಬಂದಿದ್ದಾಯಿತು. ಅವನ ಕಡೆ ಅಥರ್ವ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅವನಿಗೆ ಏನು ಕೇಳ್ತಾ ಇದ್ದ ಅಂತ ಅನ್ನಿಸ್ತಾ ಇತ್ತು. ಅವ್ನು ಯಾವುದಕ್ಕೂ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ಅಥರ್ವ. ಕೆಲವು ಮಕ್ಕಳು ನೋಡಿದ್ದೀನಿ ಇದೇ ಬೇಕು ಅದೇ ಬೇಕು ಅಂತ ಕೇಳ್ತಿರ್ತಾರೆ, ಬಟ್ ಇವನು ಅವನದೇ ಆದಂಥ ಪ್ರಪಂಚ, ಅವನು ಇರೋದ್ರಲ್ಲೇ ಏನೇನೋ ಇಮ್ಯಾಜಿನೇಷನ್ ಇಟ್ಕೊಂಡು ಆಟ ಆಡ್ತಾ ಇರ್ತಾನೆ. ಹಾಯ್ ಫ್ರೆಂಡ್ಸ್,
ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗೆಲ್ಲ ಫ್ರೆಶ್ ಆಗಿ ರೆಡಿಯಾಗಾಯಿತು. ನಾನು ಲಾಸ್ಟ್ ಟೈಮ್ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಸ್ಟಿಚ್ ಮಾರ್ಕ್ಸ್ ಆಗಿದೆ. ಶಿವು ಕೂಡ ನಿಂತಿದ್ದಾನೆ. ಶಿವು ಮತ್ತು ನವೀನ್ ಪಂಚೆ ಮತ್ತು ಶಲ್ಯ ವೇರ್ ಮಾಡಿದ್ದಾರೆ. ಸೊ ಈಗ ದೇವಸ್ಥಾನಕ್ಕೆ ಮತ್ತೊಮ್ಮೆ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ಇನ್ನೊಂದ್ಸಲ ದರ್ಶನ ಮಾಡ್ಕೊಂಡು ಬರೋಣ. ಫ್ರೆಂಡ್ಸ್, ನಾನು ಶಿವು ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ನವೀನ್ ಆಲ್ರೆಡಿ ಅವ್ರ ಕಾರ್ ಪಾರ್ಕ್ ಮಾಡಿದ್ರಲ್ವ, ನಾನು ತೊಗೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಕಾರ್ ಹತ್ರ ಇದ್ದಾರೆ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಹೇಗೆ ಮಾಡೋದೋ ಗೊತ್ತಿಲ್ಲ. ಸ್ವಲ್ಪ ಮಳೆ ಕಡಿಮೆ ಆಗಿತ್ತು, ಮತ್ತೆ ಹೇಗೆ ಸ್ಟಾರ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಎಷ್ಟು ಜೋರಾಗಿ ಅಷ್ಟರಲ್ಲಿ ಬೇಗ ಹೋಗಿ ದರ್ಶನ ಮಾಡಬೇಕು. ನವೀನ್ ಕಾರ್ ತೊಗೊಂಡು ಬಂದರು, ಹೋಗ್ತಾ ಇದ್ದೀವಿ ನೋಡಿ. ಇಬ್ಬರು ಹೇಗೆ ರೆಡಿ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಫುಲ್ ಭಕ್ತಿ ಇದ್ದು ಕಾಣ್ತಾ ಇದೆ. ಮಳೆ ಅಂತೂ ಸ್ಟಾಪ್ ಆಗಿಲ್ಲ, ಬರ್ತಾನೇ ಇದೆ. ನೋಡಬೇಕು ನಾವು ಅಟ್ಲೀಸ್ಟ್ ದರ್ಶನ ಮಾಡೋ ತನಕನಾದರೂ ಸ್ಟಾಪ್ ಆಗುತ್ತಾ ಅಂದ್ಬಿಟ್ಟು. ಬಟ್ ಜನಗಳಿಗೆ ನಮಗೆ ಕಾರಲ್ಲಿ ಬಂದಿದ್ದರಿಂದ ಅಷ್ಟೊಂದು ಸಮಸ್ಯೆ ಆಗ್ತಿಲ್ಲ, ಬಟ್ ಬಸ್ಸಲ್ಲಿ ಬರೋರಿಗೆ ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ತೊಂದರೆ ಆಗಿರುತ್ತೆ. ಮಳೇಲಿ ಈ ಥರ ಎಲ್ಲ ಒಂಥರ ಆ ಕಡೆಯಿಂದ ಈ ಕಡೆ ಓಡಾಡೋದಿರ್ಬೋದು, ಸ್ವಲ್ಪ ಹಿಂಸೆನೇ ಆಗುತ್ತೆ. ಏನು ಮಾಡೋದಕ್ಕಾಗಲ್ಲ, ಈ ಸೀಸನ್ ಮುಗಿಯೋ ತನಕ ಇದೇ ಥರ ಮಳೆ ಬರ್ತಾನೆ ಇರುತ್ತೆ. ದೇವಸ್ಥಾನದ ಹತ್ರ ಬಂದ್ವಿ ಈಗ ದರ್ಶನಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ಚೆನ್ನಾಗಿದೆ ಒಂಥರ ಕ್ಲೈಮೇಟು, ಮಳೆ ಅಷ್ಟೊಂದೇನು ಜೋರಾಗಿಲ್ಲ, ಸ್ವಲ್ಪ ಸ್ಟಾಪ್ ಆಗಿದೆ. ಸೊ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಎನ್ವಿರೋನ್ಮೆಂಟು. ಬಿಸಿಲಂತೂ ಇಲ್ಲ. ನಾವು ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಮಳೆ ನಮಗೆ ಅಷ್ಟೊಂದು ಚಾನ್ಸ್ ಕೊಡಲಿಲ್ಲ. ಸೊ ಇನ್ನೂ ಯಾರಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂತ ಅಂದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ರಮ್ಯಾ ನವೀನ್ ಅಂತ ನೀವು ಎಲ್ಲಿ ಸರ್ಚ್ ಕೊಟ್ಟರೂ ನಮ್ಮ ಐ ಡಿ ಬರುತ್ತೆ. ಇನ್ಸ್ಟಾಗ್ರಾಮ್, ಮೋಜ್, ಜೋಶ್, ಚಿಂಗಾರಿ, ಯೂಟ್ಯೂಬ್, ಶೇರ್ ಚ್ಯಾಟ್ ಆ್ಯಂಡ್ ಫೇಸ್ಬುಕ್. ಸೊ ನನ್ನ ಒಂದು ಫೇಸ್ಬುಕ್ ಪೇಜ್ ಕೂಡ ಇದೆ, ರಮ್ಯಾ ನವೀನ್ ಅಂತ. ದಯವಿಟ್ಟು ಆ ಪೇಜ್ನ ವಿಸಿಟ್ ಮಾಡಿ, ಫಾಲೋ ಮಾಡಿ. ಸೊ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ, ಕ್ಯೂಅಲ್ಲಿ ಹೋಗ್ತಾ ಇದ್ದೀವಿ. ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಸ್ಟಾರ್ಟ್ ಆಯಿತು. ಇಲ್ಲಿ ನಾವು ಸ್ವಲ್ಪ ನಿಲ್ಲೋ ಪರಿಸ್ಥಿತಿ ಬಂತು. ಏನಂತ ಅಂದರೆ ಅಭಿಷೇಕ ನಡೀತಾ ಇತ್ತಲ್ಲ, ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಇಲ್ಲೇ ಸ್ಟಕ್ ಆಗಿಬಿಟ್ವಿ. ತುಂಬ ಕಾಲು ಕೂಡ ನೋವು ಬಂದುಬಿಡ್ತು. ಹಾಗೆ ಏನಂದರೆ ದೇವ್ರ ದರ್ಶನ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಫೈನಲಿ ಲೈನ್ ಮೂವಾಗ್ತಾ ಇದೆ. ದರ್ಶನ ಎಲ್ಲ ತುಂಬ ಚೆನ್ನಾಗಿ ಆಯಿತು, ಬಟ್ ಮಳೆ ನೋಡಿ ಹೇಗೆ ಬರ್ತಾ ಇದೆ ಅಂದ್ಬಿಟ್ಟು ಜನ ಅಂತೂ ಪರ್ತಾಡ್ತಿದ್ದಾರೆ. ನಾವು ಇಲ್ಲೆಲ್ಲೋ ಒಂದು ಕಡೆ ನಿಂತ್ಕೊಂಡ್ವಿ, ದೇವಸ್ಥಾನದ ಮುಂದೆ ನಿಂತ್ಕೊಂಡು ಫೋಟೋ ತಗೋಣ ಅಂದ್ರೂ ಆಗ್ತಿಲ್ಲ, ಅಷ್ಟು ಮಳೆ. ಇನ್ನೊಂದೇನಂದರೆ ನಾವು ಛತ್ರಿ ಕೂಡ ತೊಗೊಂಡೋಗಿಲ್ಲ, ಎಷ್ಟು ಮಳೆ ಬರ್ತಾ ಇದೆ. ಏನೂ ಮಾಡೋದಕ್ಕಾಗಲ್ಲ, ಒಂದು ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಒಂದು ಎರಡು ಫೋಟೋ ತೊಗೊಳ್ಳೋಣ, ಒಂದೆರಡು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡು ಹೀಗೆ ಎಷ್ಟು ಜನ ಛತ್ರಿ ಇಟ್ಕೊಂಡು ಓಡಾಡ್ತಿದ್ದಾರೆ ನೋಡಿ, ನಾವು ಎಷ್ಟು ಧೈರ್ಯವಾಗಿ ಛತ್ರಿ ಇಲ್ಲದೆ ಬಂದಿದ್ದೀವಿ. ಸೊ ಫ್ರೆಂಡ್ಸ್, ದರ್ಶನ ತುಂಬ ಚೆನ್ನಾಗಾಯಿತು. ನೆಕ್ಸ್ಟ್ ಏನಂತ ಅಂದರೆ ನಮಗೆ ಸುಬ್ರಹ್ಮಣ್ಯಕ್ಕೆ ಹೋಗೋ ಪ್ಲ್ಯಾನ್ ಇದೆ, ಬಟ್ ಈ ಮಳೆ ಹೇಗೆ ಆಡ್ತಿದೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಏನು ಮಾಡೋದಕ್ಕೂ ಆಗ್ತಿಲ್ಲ, ನಾವು ಸುಮ್ಮನೆ ಒಂದು ಕಡೆ ನಿಂತಿದ್ದೀವಿ. ಪಾಪ ಜನಗಳು ಎಷ್ಟು ಪರದಾಡ್ತಿದ್ದಾರೆ ಅಷ್ಟು ಮಳೆ. ಇನ್ನೇನು ಮಳೆಗಾಲದಲ್ಲಿ ಹೋದಾಗ ಮಳೆ ಬರದೆ ಇನ್ನೇನಾಗುತ್ತೆ. ಹಾಗೆ ನಾವು ಇನ್ನೆಲ್ಗೂ ಹೋಗಲಿಲ್ಲ. ಇಲ್ಲೊಂದು ಪಾರ್ಕ್ ಥರ ಇದೆಯಲ್ಲ, ಇಲ್ಲಿ ಬಂದ್ಬಿಟ್ಟು ಒಂದು ರೀಲ್ಸ್ ಮಾಡಿದ್ವಿ. ಅಲ್ಲೇನೋ ಅಕ್ವೇರಿಯಂ ಏನೋ ಇದೆ ಅಂತ ಹೇಳಿದ್ರು, ಬಟ್ ನಮಗೆ ಇಂಟ್ರೆಸ್ಟ್ ಇರಲಿಲ್ಲ. ಆಗಲೇ ತುಂಬಾ ಅಲ್ಲಿ ವೆಯ್ಟ್ ಮಾಡಿ ಕ್ಯೂಅಲ್ಲಿ ಒಂದು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರಿಂದ 45 ಮಿನಿಟ್ಸ್ ಅಲ್ಲೇ ನಿಂತುಬಿಟ್ಟಿದ್ವಿ. ಸುಸ್ತಾಗ್ಬಿಟ್ಟಿತ್ತು, ಆಗಲೇ ಬ್ಯಾಕ್ ಪೈನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಇಲ್ಲೊಂದು ಎರಡು ರೀಲ್ಸ್ ಮಾಡಿಬಿಟ್ಟು ಹಾಗೇ ಓಡ್ಬಿಟ್ವಿ. ಫಸ್ಟ್ ಹೋಗಿ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಒಂಥರ ಚೆನ್ನಾಗಿತ್ತು ದಿನ. ಈಗ ನಾವು ಹೋಟೆಲ್ ಕಡೆಗೆ ಹೋಗ್ತಾ ಇದ್ದೀವಿ. ನನಗಂತೂ ಸುಸ್ತಾಗ್ಬಿಟ್ಟಿದೆ, ಮೊದಲೇ ತಿಂಡಿ ಪೋತಿ, ಈಗ ನಾನು ಟಿಫನ್ ಮಾಡಲೇಬೇಕು. ತೃಪ್ತಿ ಉಪಹಾರ ಅಂತ ಅಂದ್ಬಿಟ್ಟು ಒಂದು ಹೋಟೆಲ್ ಇದೆ, ಇಲ್ಲಿಗೆ ಬಂದ್ವಿ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಟಿಫನ್ ಏನು ಮಾಡೋದು, ಅಲ್ಲಿ ಏನಿದೆ ನೋಡಬೇಕು. ಏನೋ ಹೋಟೆಲ್ ಏನೋ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ, ತುಂಬ ಜನ ಕೂಡ ಹೋಗಿದ್ದಾರೆ. ಇಲ್ಲಿ ಟಿಫನ್ ಬಂದು ನವೀನ್ ಮತ್ತು ಶಿವು ಇಬ್ಬರು ಅವರು ಇಡ್ಲಿ ಆರ್ಡರ್ ಮಾಡಿದ್ರು. ನಾನು ಸೆಟ್ ದೋಸೆ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದೆ, ಬಟ್ ಈ ಥರ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಫುಲ್ ಚಿಕ್ಕ ಚಿಕ್ಕಕ್ಕೆ ಇಷ್ಟಿಷ್ಟಿದೆ, ಟೇಸ್ಟ್ ಹೇಗಿರುತ್ತೋ ಗೊತ್ತಿಲ್ಲ. ಅದಾದಮೇಲೆ ನಾನು ಕೇಸರಿ ಬಾತ್ ತಿನ್ನಬೇಕನ್ನಿಸ್ತು. ಕೇಸರಿ ಬಾತ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಅಲ್ಲಿ ಹಂಗೆ ಇಷ್ಟ ಆಗಿದ್ದೆ ಕೇಸರಿ ಬಾತ್. ಅದನ್ನೇ ಇನ್ನೊಂದು ಪ್ಲೇಟ್ ಆರ್ಡರ್ ಮಾಡಿ ಈ ಕೇಸರಿ ಬಾತ್ ತಿನ್ವಿ. ಈಗ ರೂಮಿಗೆ ಬಂದ್ವಿ, ಸ್ವಲ್ಪ ಹೊತ್ತು ಫೋನೆಲ್ಲ ಚಾರ್ಜ್ ಮಾಡಿಕೊಂಡು
ಸ್ಯಾರಿಯಲ್ಲೇ ಟ್ರಾವೆಲ್ ಮಾಡೋದಕ್ಕಾಗಲ್ಲ ನನಗೆ. ಡ್ರೆಸ್ಸೆಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಈಗ ಸುಬ್ರಹ್ಮಣ್ಯದ ಕಡೆಗೆ ಹೊರಡಬೇಕು. ಇದು ನಾನು ಈ ಕುರ್ತಿ ತೋರಿಸಿದ್ದೆ, ಬಟ್ ನಾನು ವೇರ್ ಮಾಡಿರಲಿಲ್ಲ, ಇವತ್ತು ಹಾಕ್ಕೊಂಡಿದ್ದೀನಿ. ಈಗ ರೂಮ್ನ ವೆಕೇಟ್ ಮಾಡ್ತಿದ್ದೀವಿ. ಶಿವು ಲಾಕ್ ಮಾಡ್ಕೋತಿದ್ದಾನೆ. ನವೀನ್ ಆಲ್ರೆಡಿ ಅಲ್ಲಿದ್ದು ಏನು ಬ್ಯಾಗ್ಸ್ ಎಲ್ಲ ತೆಗೆದು ಹೊರಗಡೆ ಇಡ್ತಾ ಇದ್ದಾರೆ. ಈಗ ಹೋಗಬೇಕು. ನಾನೇನಂದರೆ ಮಾರ್ನಿಂಗ್ ನಾನು 6 ಗಂಟೆಯಿಂದನೇ ದರ್ಶನ, 6, 6:30 ದರ್ಶನ ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ಎದ್ದು ಹೋಗಬೇಕು ಅಂತ ಅಂದ್ಬಿಟ್ಟು ನಾನು ಮಾರ್ನಿಂಗ್ 5:00 ಎದ್ದೆ. ಹಾಟ್ ವಾಟರ್ ಬರುತ್ತೆ 5:00 ಅಂತ ಹೇಳಿದ್ರು. ಅಷ್ಟೊಂದೇನು ಹಾಟಾಗಿರಲಿಲ್ಲ, ನೀರು ತಣ್ಣಗೆ ಇತ್ತು. ಬಟ್ ಏನಂದರೆ ಇಲ್ಲಿ ಅಷ್ಟೊಂದು ಚಳಿ ಆಗೋದಿಲ್ಲ, ತಣ್ಣೀರಲ್ಲೇ ಸ್ನಾನ ಮಾಡಿದ್ರು ಕೂಡ ಅಷ್ಟೊಂದು ಚಳಿ ಆಗಲ್ಲ. ಅಲ್ಲಿ ಎಲ್ಲ ಗಾಳಿ ಮಳೆಯಲ್ಲಿ ಓಡಾಡಿದ್ರು ಕೂಡ ಅಷ್ಟೊಂದು ಚಳಿ ಆಗಲ್ಲ ಧರ್ಮಸ್ಥಳದಲ್ಲಿ, ಏನೋ ಗೊತ್ತಿಲ್ಲ. ಅದೇ ನಮ್ಮ ಮೈಸೂರಲ್ಲಿ ಏನಾದರೂ ಹಂಗೆ ಆಗಿಬಿಟ್ರೆ ಫುಲ್ ನಡ್ಗೋ ಥರ ಆಗಿಬಿಟ್ಟಿರ್ತಾಯಿತ್ತು. ಬೇಗ ಇದ್ದಿದ್ದನಲ್ಲ, ನಾನು ಮಲ್ಕೋತೀನಿ ಅಂತ ಅಂದ್ಬಿಟ್ಟು ಶಿವನ ಮುಂದೆ ಕೂರಿಸ್ಬಿಟ್ಟು ನಾನು ಹಿಂದೆಗಡೆ ಫುಲ್ ಮಲಗಿಬಿಟ್ಟಿದ್ದೆ. ಈಗ ಸುಬ್ರಹ್ಮಣ್ಯದ ಕಡೆ ಹೋಗ್ತಾಯಿದ್ವಿ. ಇಲ್ಲೂ ಕೂಡ ಜೋರಾಗಿ ಮಳೆ ಸ್ಟಾರ್ಟ್ ಆಗ್ತಾಯಿದೆ. ನನಗೆ ಭಯ ಆಗ್ತಾಯಿತ್ತು ಹೇಗೆ ಡ್ರೈವ್ ಮಾಡ್ತಾರೋ ನವೀನ್ ಅಂದ್ಬಿಟ್ಟು. ಸುಬ್ರಹ್ಮಣ್ಯಗೆ ಎಂಟ್ರಿ ಆದ್ವಿ. ಇಲ್ಲಿ ನಾವು ಕಾರಿಂದ ಹೇಗೆ ಇಳಿಯೋದು ಅನ್ನೋದು ಪ್ರಶ್ನೆ ಆಗಿತ್ತು, ಯಾಕಂದರೆ ಅಷ್ಟು ಮಳೆ. ನಂಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡಿದ್ರಿ, ರಮ್ಯಾ ಧರ್ಮಸ್ಥಳ ಬಂದಿದ್ರ, ನಾವು ನಿನ್ನೆ ತಾನೇ ಧರ್ಮಸ್ಥಳದಲ್ಲೇ ಇದ್ವಿ ಅಂತ. ಬಟ್ ಯಾರೂ ಮೀಟ್ ಮಾಡೋದಕ್ಕಾಗಲಿಲ್ಲ. ನನಗಂತೂ ನಿದ್ರೆ ಮಾಡಿ ಆಗಲೇ ಎದ್ದೇಳ್ತಾ ಇದ್ದೀನಿ, ಫುಲ್ ಮಳೆ ಬರ್ತಾಯಿದೆ, ಕಾರಿಂದ ಹೇಗೆ ಇಳಿಯೋದು ಗೊತ್ತಾಗ್ತಿಲ್ಲ. ಬಟ್ ಏನಂತ ಅಂದರೆ ಲೇಟ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಮಳೆ ಆದರೂ ಪರವಾಗಿಲ್ಲ, ಬೇಗ ಇಳಿದು ಹೋಗಿ ದರ್ಶನ ಮಾಡಿಬಿಟ್ಟು ಬಂದುಬಿಡೋಣ ಅಂತ ಹೇಳ್ತಾ ಇದ್ದೀನಿ. ಇವರಿಬ್ಬರು ಹೇಗೆ ಇಳಿಯೋದು ಅಂತ ವೆಯ್ಟ್ ಮಾಡ್ತಾಯಿದ್ರು. ಫೈನಲಿ ಇಳಿದ್ಬಿಟ್ಟು ಬೇಗ ಬೇಗ ಓಡ್ಕೊಂಡು ಹೋದ್ವಿ ನೋಡಿ, ಎಲ್ಲ ಛತ್ರಿ ಇಟ್ಕೊಂಡು. ಅಷ್ಟು ಮಳೆ ಇದೆ, ಮಳೆಯಲ್ಲೇ ಹೇಗೋ ದರ್ಶನ ಆಗೋಯಿತು ಅಂತ ಹೇಳ್ಬೋದು. ಸೊ ಈಗ ಒಳಗಡೆ ಹೋಗ್ತಾಯಿದ್ದೀವಿ. ಕುಕ್ಕೇಶ್ರೀ ಸುಬ್ರಹ್ಮಣ್ಯ, ನಮಗೆ ಏನೇ ಈ ಥರ ದೋಷಗಳಿದ್ದರೂ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದಾಗ ಅದು ಕಡಿಮೆ ಆಗಿಬಿಡುತ್ತಂತೆ. ಸೊ ಕೆಲವ್ರಿಗೆ ಸರ್ಪದೋಷ ಇರ್ಬೋದು, ಮತ್ತೊಂದು ಇರ್ಬೋದು, ಏನೇನೋ ಅಂಥವರೆಲ್ಲ ಇಲ್ಲಿ ಬಂದು ಪರಿಹಾರ ಮಾಡಿಸ್ಕೊತಾರೆ. ಧರ್ಮಸ್ಥಳಕ್ಕೆ ಬಂದಮೇಲೆ ಸುಬ್ರಹ್ಮಣ್ಯಕ್ಕೆ ಬಂದು ಹೋಗೋದು ತುಂಬ ಒಳ್ಳೆಯದು. ಇಲ್ಲಂತೂ ಸಿಕ್ಕಾಪಟ್ಟೆ ರಶ್ಶಿತ್ತು, ದರ್ಶನ ಹೇಗಾಗುತ್ತೋ ಅಂತ ಅಂದ್ಕೊಂಡಿದ್ದೆ. ಫೈನಲಿ ದರ್ಶನ ಎಲ್ಲ ಆಯಿತು, ಅಲ್ಲಿಂದ ಹೊರಟ್ವಿ. ಇಲ್ಲಿ ಗುಂಡ್ಯ, ಇಲ್ಲಿ ಒಂದು ಹೋಟೆಲ್ಗೆ ಮಧ್ಯಾಹ್ನ ನಾವು ಅಲ್ಲಿ ಪ್ರಸಾದ ತಿಂದಿರಲಿಲ್ವಲ್ಲ, ಈಗ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಹೋಗ್ತಾಯಿದ್ವಿ. ಇಲ್ಲೂ ಏನೂ ಇರಲಿಲ್ಲ, ಬಟ್ ಒಂದೊಂದು ಸಿಂಗಲ್ ಪರೋಟ ತೊಗೊಂಡ್ವಿ. ಪರೋಟ ಚೆನ್ನಾಗಿತ್ತು, ಬಟ್ ಅದ್ರ ಜೊತೆ ಕೊಟ್ಟಿದ್ದ ಸಾಂಬಾರು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಏನೂ ಮಾಡೋದಕ್ಕಾಗಲ್ಲ, ಹೊರಗಡೆ ಬಂದಾದಮೇಲೆ ಏನಾದರೂ ಒಂದು ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಲೇಬೇಕು. ನಾನಿಲ್ಲಿ ಬಿಸಿ ಬಿಸಿ ಬಜ್ಜಿ ಆಗ್ತಾಯಿದ್ರಲ್ಲ, ಒಂದು ಸ್ವಲ್ಪ ಬಜ್ಜಿ ತೊಗೊಂಡೆ. ಓಕೆ, ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಕ್ಲೈಮೇಟ್ ನೋಡಿ ಹೇಗಿದೆ, ಆ ಫಾಗು, ಆ ಎನ್ವಿರಾನ್ಮೆಂಟು. ನನಗಂತೂ ಇಳಿದ್ಬಿಟ್ಟು ಹೋಗ್ಬಿಟ್ಟು ರೋಡಲ್ಲಿ ಡ್ಯಾನ್ಸ್ ಮಾಡೋಣ ಅನ್ನೋಷ್ಟು ಖುಷಿ ಆಗ್ತಾಯಿತ್ತು ಆ ನೇಚರ್ ಅದೆಲ್ಲ. ಬಟ್ ಈಗಲೇ ಟೈಮ್ ಆಗೋಗಿದೆ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದಾರೆ. ಸೂಪರಾಗಿತ್ತು ಆ ಝರಿಗಳು ಮಧ್ಯ ನೀರು ಹರಿಯೋದು. ನೇಚರ್ ಅಂದರೆ ಹಾಗೆ ಅಲ್ವಾ, ಯಾರಿಗಿಷ್ಟ ಆಗಲ್ಲ ಹೇಳಿ. ಸೀರಿಯಸ್ಲಿ ನನಗಂತೂ ಕಾರಿಂದ ಹೊರಗಡೆ ಹೋಗ್ಬಿಟ್ಟು ಮಳೆ ಬರ್ತಾಯಿದ್ರು, ಹೋಗ್ಬಿಟ್ಟು ಅದನ್ನು ಫುಲ್ ಸುತ್ತ ನೋಡ್ತಾ ಡ್ಯಾನ್ಸ್ ಮಾಡಬೇಕು ಅಂತ ಅನಿಸಾಯಿತು. ಸೊ ಒಂದು ಒಳ್ಳೆ ಟ್ರಿಪ್ ಆಯಿತು ಅಂತಲೇ ಹೇಳ್ಬೋದು, ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯ ಬಂದಿತ್ತು. ನಿಮಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ಮೈಸೂರು ಕಡೆ ಹೋಗ್ತಾಯಿದ್ದೀವಿ, ಬ್ಯಾಕ್ ಟು ಮೈಸೂರು ಅಂದ್ಬಿಟ್ಟು. ಫ್ರೆಂಡ್ಸ್, ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಈಗ ವ್ಲಾಗ್ ಎಂಡ್ ಆಗ್ತಾ ಇದೆ. ನಿಮ್ಮೆಲ್ಲರೂ ಪ್ರೀತಿ ನಮ್ಮ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು.